ಸ್ಟೂಡೆಂಟ್ಸ್, IFRS ಅಲ್ಲಿ ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಲ್ಲಿ 2017 ಇಯರ್ ಅಲ್ಲಿ 6 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಾರೆ. ಅದನ್ನ ನಾವು ಯಾಕೋ ಗೊತ್ತಿಲ್ಲ ಬಿಟ್ಬಿಟ್ಟಿದ್ದೀವಿ, ಮಾಡಾಗ್ತಿದ್ದೀವಿ ಮಾಡೋಣ. ಓಕೆನಾ? ಶ್ರೀರಾಮ ಲಿಮಿಟೆಡ್ ಅಕ್ವೈರ್ 60% ಇಕ್ವಿಟಿ ಶೇರ್ಸ್ ಆಫ್ ಲಕ್ಷ್ಮಣ್ ಲಿಮಿಟೆಡ್ ಅಂತ ಹೇಳ್ತಾರೆ. ನೋಡಿ, ಶ್ರೀರಾಮ್ ಅವರು ಓಕೆನಾ ಯಾರ ಶೇರ್ಸ್ ನ ಪರ್ಚೇಸ್ ಮಾಡ್ತಾ ಇರೋದು? ಲಕ್ಷ್ಮಣ್ ಅವ್ರ ಪರ್ಚೇಸ್ ಮಾಡ್ತಾರೆ. ನೋಡಿ, ನೀವು ಲಕ್ಷ್ಮಣ್ ಅವ್ರ ಹತ್ರ 100% ಶೇರ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಆಗ ಲಕ್ಷ್ಮಣ್ ಅವ್ರ ಹತ್ರ ಇಂದ ಇವರು 60% ಪರ್ಚೇಸ್ ಮಾಡಿದ್ರೆ ಇನ್ನು ಲಕ್ಷ್ಮಣ್ ಅವ್ರ ಹತ್ರ ಎಷ್ಟು ಉಳಿಯುತ್ತೆ? 40% ಉಳಿಯುತ್ತೆ. ಕರೆಕ್ಟಾ? ಯಾವತ್ ಪರ್ಚೇಸ್ ಮಾಡಿದಾರಂತೆ ಅಂದ್ರೆ 1/10/2016 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ? ಹಾಗೆ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಲಕ್ಷ್ಮಣ್ ಲಿಮಿಟೆಡ್ ಆಸ್ ಆನ್ 31st March 2017 ಅಂತ ಹೇಳ್ತಾರೆ. ಅಂದ್ರೆ ಅವ್ರದ್ದು ಬ್ಯಾಲೆನ್ಸ್ ಶೀಟ್ 2017 ಕ್ಲೋಸಿಂಗ್ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇದು ಕ್ಲೋಸಿಂಗ್ ಡೇಟ್ ಆದ್ರೆ ಓಪನಿಂಗ್ ಡೇಟ್ ಯಾವ್ದಾಗಿರುತ್ತಪ್ಪ ಅಂದ್ರೆ 2016 ಏಪ್ರಿಲ್ ಆಗಿರುತ್ತೆ. ಅಲ್ಲಿಗೆ ಶ್ರೀರಾಮ್ ಪರ್ಚೇಸ್ ಮಾಡಿರೋದು 1st October 2016 ಅಲ್ಲಿ. ಕರೆಕ್ಟಾ? October 2016 ಹಿಂದಿನ ದಿನಗಳಲ್ಲಿ, ವರ್ಷಗಳಲ್ಲಿ, ತಿಂಗಳುಗಳಲ್ಲಿ ಏನೇ ರಿಸರ್ವ್, ಏನೇ ಪ್ರಾಫಿಟ್ ಇದ್ರೂ ಕೂಡ ಅದನ್ನ ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀವಿ. 1/10/2016 ನಂತರ ಬರುವಂತಹ ಎಲ್ಲಾ ಲಾಭಗಳನ್ನ, ಪ್ರಾಫಿಟ್ಸ್ ಅನ್ನ, ರಿಸರ್ವ್ಸ್ ಅನ್ನ ರೆವಿನ್ಯೂ ಪ್ರಾಫಿಟ್ ಅಂತ ಕರಿತೀವಿ. ಇದೇ ತಾನೇ ನಾವು ಅರ್ಥ ಮಾಡ್ಕೊಂಡಿರೋದು? ಸರಿ, ಹಾಗಾದ್ರೆ ಏನ್ ಕೊಟ್ಟಿದ್ದಾನೆ? ಶೇರ್ ಕ್ಯಾಪಿಟಲ್ 40,000 ಇಕ್ವಿಟಿ ಶೇರ್ಸ್ ಆಫ್ ಟೆನ್ಇಚ್ ಅಂತ ಹೇಳ್ತಾರೆ. ನೋಡಿ, ಒಟ್ಟು 40,000 ಶೇರ್ಸ್ ಇತ್ತಂದ್ರೆ ಯಾರ ಹತ್ರ? ಲಕ್ಷ್ಮಣ್ ಹತ್ರ. ಇದರಲ್ಲಿ 60,100 ರೂಪಾಯಿ ಪ್ರಕಾರ ಅಲ್ಲಿಗೆ ಒಟ್ಟು ಎಷ್ಟಾಯ್ತು ಅಂದ್ರೆ 40,00,000 ಆಗುತ್ತೆ. ಕರೆಕ್ಟ್ ಏನಪ್ಪ? ಈ 40,00,000 ಶ್ರೀರಾಮ್ 60% ಅಂದ್ರೆ ಎಷ್ಟಪ್ಪ ಅಂದ್ರೆ 24,00,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಇನ್ನ ಉಳಿದಿರ್ತಕ್ಕಂಥದ್ದು 16,00,000 ಯಾರ್ ಉಳಿಯುತ್ತೆ? ಲಕ್ಷ್ಮಣ್ಗೆ ಉಳಿಯುತ್ತೆ. ಕರೆಕ್ಟಾ? ಇವೆರಡನ್ನ ದಯವಿಟ್ಟು ಮಾರ್ಕ್ ಮಾಡ್ಕೊಂಡ್ರೆ ಈಗ ಸರ್ ರೇಷಿಯೋ ಎಷ್ಟು ಸರ್ ಅಂತ ಹೇಳಿದ್ರೆ 6:4 ಅಂತ ಆದ್ರೂ ಹೇಳ್ಬೋದು, 3:2 ಅಂತ ಬೇಕಾದ್ರೂ ಹೇಳ್ಬೋದು. ಸರ್ ಇದನ್ನ ತಗೊಂಡ್ರೆ ಹೆಂಗೆ ಸರ್ ಅಂದ್ರೆ ನೋಡಿ, 24:16 4:4 4:6 2:2 3 ಕರೆಕ್ಟಾ? ಮತ್ತೆ ಅಷ್ಟೇ ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಇದನ್ನ ಸ್ಟೆಪ್ ನಂಬರ್ 1 ಅಂತ ಕರೆಯೋಣ, ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂತ ಕರೀನಾ. ನೆಕ್ಸ್ಟ್ ಏನಂತ ಹೇಳಿದಾನೆ ಅಂದ್ರೆ, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಏನಂತ ಹೇಳಿದೀನಿ, ಪರ್ಚೇಸ್ ಮಾಡಿರೋ ಡೇಟು 1/10/2016, ಈ ಡೇಟು ಅಥವಾ ಇದರ ಹಿಂದೆ ಏನೇ ರಿಸರ್ವ್ ಇದ್ರು, ಏನೇ ಪ್ರಾಫಿಟ್ ಇದ್ರು, ಅದೆಲ್ಲ ಕ್ಯಾಪಿಟಲ್ ಪ್ರಾಫಿಟ್ ಬರುತ್ತೆ. ಇಲ್ಲಿ ಅವನು ಏನ್ ಕೊಟ್ಟಿದ್ದಾನೆ ಅಂದ್ರೆ, ಜನರಲ್ ರಿಸರ್ವ್ ಯಾವ ಡೇಟ್ ಅಲ್ಲಿ ಇದೆಯಂತೆ? 1/4/2016 ಅಂದ್ರೆ ಈ ವರ್ಷದ ಬಿಗಿನಿಂಗ್ ಅಲ್ಲಿ, ಈ ವರ್ಷದ ಬಿಗಿನಿಂಗ್ ಅಲ್ಲಿ ಶ್ರೀರಾಮ್ ಅಂದ್ರೆ ಯಾರು ಅಂತ ಲಕ್ಷ್ಮಣ್ ಗೊತ್ತಿಲ್ಲ. ಹಾಗಾದ್ರೆ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ವರ್ಷದಲ್ಲಿ ಇರ್ತಕ್ಕಂತ ರಿಸರ್ವ್ ಎಷ್ಟು? 18,000 ರುಪೀಸ್ ಆಗಿದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್, ಹೌದಾ? ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ 1/4/16, ಇದು ಕೂಡ ಓಪನಿಂಗ್ ಡೇಟ್ ಅಲ್ಲೇ ಇರ್ತಕ್ಕಂಥದ್ದು. ಇದು ಕೂಡ ಎಲ್ಲಿ ಬರುತ್ತೆ? ಕ್ಯಾಪಿಟಲ್ ಪ್ರಾಫಿಟ್ ಗೆ ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಈ ಎರಡು ಪಾಯಿಂಟ್ ಮತ್ತೆ ನೋಡೋ ಅವಶ್ಯಕತೆ ಇಲ್ಲ, ಓದೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ 31st March 2017 ಅಂತ ಹೇಳ್ತಾರೆ. ನೋಡಿ, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ 31st March 2017 ಅಂದ್ರೆ April 2016 ಇಂದ March 2017 ವರೆಗೂ ಕಷ್ಟಪಟ್ಟು ಸಂಪಾದನೆ ಮಾಡಿರೋ 60,000 ರೂಪಾಯಿ ಪ್ರಾಫಿಟ್. ಕರೆಕ್ಟಾ? ಅಲ್ಲಿಗೆ ಈ ಡೇಟ್ ಇಂದ ಈ ಡೇಟ್ ಗೆ 60,000 ಸಂಪಾದನೆ ಮಾಡ್ತಾ ಇದ್ದಾರೆ, ಹೌದಾ? ಇಲ್ಲಿ April 1st 2016 ಅಲ್ಲಿ ಲಕ್ಷ್ಮಣ್ ಏನ್ ಮಾಡ್ದ? ಆ ವರ್ಷದ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದ. ಅವನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದ. ಮಧ್ಯದಲ್ಲಿ
ರಾಮ್ ಬಂದು ಯಾವಾಗ ಪರ್ಚೇಸ್ ಮಾಡಿದ್ದು ಅಕ್ಟೋಬರ್ 16 ಇಂದ ಹಾಗಾದ್ರೆ ಈ ಡೇಟ್ ಇಂದ ಈ ಡೇಟ್ ಗೆ ಲಕ್ಷ್ಮಣ್ ಒಬ್ರೇ ಕಷ್ಟಪಟ್ಟಿದ್ರು ಕರೆಕ್ಟಾ ಈ ಡೇಟ್ ಇಂದ ಈ ಡೇಟ್ ಗೆ ರಾಮ ಮತ್ತೆ ಲಕ್ಷ್ಮಣ ಇಬ್ರು ಸೇರ್ಕೊಂಡು ಕಷ್ಟಪಟ್ಟಿದ್ರು ಹಾಗಾದ್ರೆ ಲಕ್ಷ್ಮಣ ಕಷ್ಟಪಟ್ಟಿದ್ದ ಪ್ರಾಫಿಟ್ ನ ನಾವೇನಂತ ಹೇಳ್ತೀವಿ ಕ್ಯಾಪಿಟಲ್ ಪ್ರಾಫಿಟ್ ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ವರ್ಷಗಳಲ್ಲಿ ಹಿಂದಿನ ದಿನಗಳಲ್ಲಿ ಅರ್ನ್ ಮಾಡಿರೋ ಪ್ರಾಫಿಟ್ ಅನ್ನ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರೀತೀವಿ ಕರೆಕ್ಟಾ ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದನ್ನೇನಂತ ಹೇಳ್ತೀವಿ ಕರೆಂಟ್ ಇಯರ್ ಹೌದಾ ನೋಡಿ 60,000 ರೂಪೀಸ್ ಈ ವರ್ಷ ಅರ್ನ್ ಮಾಡಿರೋ ಪ್ರಾಫಿಟ್ ಹೌದಾ ಇದರಲ್ಲಿ ಏಪ್ರಿಲ್ ನೋಡಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕರೆಕ್ಟಾ ಅಕ್ಟೋಬರ್ 1st ಪರ್ಚೇಸ್ ಮಾಡ್ಬಿಟ್ಟ ಅಲ್ಲಿಗೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 6 ಮಂತ್ಸ್ ಬರುತ್ತೆ ಕರೆಕ್ಟಾ ಈ 60,000 ಅಲ್ಲಿ ಎಷ್ಟು 6 ತಿಂಗಳು 30,000 ರೂಪಾಯಿ ಪ್ರಾಫಿಟ್ ಎಲ್ಲಕ್ಕೆ ಬರ್ತಾ ಇದೆಪ್ಪ ಕ್ಯಾಪಿಟಲ್ ಪ್ರಾಫಿಟ್ ಗೆ ಬರ್ತಾ ಇದೆ ಹಾಗಾದ್ರೆ ಒಟ್ಟು ಎಷ್ಟು ಆಯ್ತು 140,000 ರೂಪಾಯಿ ಕ್ಯಾಪಿಟಲ್ ಪ್ರಾಫಿಟ್ ಆಯ್ತು ಕರೆಕ್ಟಾ ಆಯ್ತು ಮೂರನೇ ಸ್ಟೆಪ್ ಬರೋಣ ಏನದು ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ಒಂದು ನಿಮಿಷ ಈಗ ರೆವಿನ್ಯೂ ಪ್ರಾಫಿಟ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಕ್ಲೀನಾಗಿ ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಏನು ಪರ್ಚೇಸ್ ಮಾಡಿದ ಮೇಲೆ ಬರ್ತಕ್ಕಂತ ಲಾಭ ನೋಡಿ ಈ ವರ್ಷ ಒಟ್ಟು 60,000 ಪ್ರಾಫಿಟ್ ಅನ್ನು ಮಾಡಿದೀವಿ ಅದರಲ್ಲಿ 6 ತಿಂಗಳು ಪ್ರಾಫಿಟ್ ಎಲ್ಲಿಗೆ ಹೋಯ್ತು ಕ್ಯಾಪಿಟಲ್ ಪ್ರಾಫಿಟ್ ಹೋಯ್ತು ಇನ್ನು ಉಳಿದಿರೋ 6 ತಿಂಗಳು ಪ್ರಾಫಿಟ್ ಎಲ್ಲಿಗೆ ಬರಬೇಕು ರೆವಿನ್ಯೂ ಬರಬೇಕು ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕರೆಂಟ್ ಇಯರ್ ನೋಡಿ 60,000 ಇಂಟು 6/12 ಯಾಕೆಂದ್ರೆ 6 ತಿಂಗಳು ಪ್ರಾಫಿಟ್ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಇನ್ 6 ತಿಂಗಳು ಅಕ್ಟೋಬರ್ ಇಂದ ಮಾರ್ಚ್ 17 ಗೆ ಎಷ್ಟು ಬರುತ್ತೆ 30,000 ರೂಪಾಯಿ ಬರ್ತಾ ಇದೆ ಹಾಗಾದ್ರೆ ಒಟ್ಟು ಎಷ್ಟಾಯ್ತಪ್ಪ 30,000 ಆಯ್ತು ಇದನ್ನ ರೆವಿನ್ಯೂ ಪ್ರಾಫಿಟ್ ಅಂತ ಕರಿತೀವಿ ಎಲ್ರಿಗೂ ಅರ್ಥ ಆಯ್ತಾ ಓಕೆ ಅವ್ರು ಕೇಳಿರೋದು ಏನು ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕೇಳಿದಾನೆ ಈಗ ನಾವು ಲಾಸ್ಟ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಇದರಲ್ಲಿ ಮಾಡಿದ್ರೆ ಫಸ್ಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡೋದಕ್ಕೆ ಮುಂಚೆ ನೋಡಿ ಕ್ಯಾಪಿಟಲ್ ಪ್ರಾಫಿಟ್ ಒಟ್ಟು ಎಷ್ಟು ಬಂದಿದೆಯಪ್ಪ 140,000 ಬಂದಿದೆ ಹೌದಾ ಇದರಲ್ಲಿ ರಾಮ್ಗೂ ಇರುತ್ತೆ ಲಕ್ಷ್ಮಣ್ಗೂ ಶೇರ್ ಇರುತ್ತೆ ರಾಮ್ ಎಷ್ಟು ಶೇರ್ ಇರುತ್ತೆ 3/5 ಇರುತ್ತೆ ಲಕ್ಷ್ಮಣ್ ಎಷ್ಟು ಇರುತ್ತೆ 2/5 ಬರುತ್ತೆ ಸರ್ ಈ 5 ಎಲ್ಲಿಂದ ಬಂತು ಸರ್ 3 2 ಎಷ್ಟಾಯ್ತು 5 ಹಾಗಾದ್ರೆ 1,40,000 ಇಂಟು 3/5 84,000 ಬಂತು 1,40,000 ಇಂಟು 2/5 56,000 ಅಲ್ಲಿಗೆ ಇಬ್ಬರಿಗೂ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಇಷ್ಟಿಷ್ಟು ಅಮೌಂಟ್ ಲಾಭ ಇದೆ ಕರೆಕ್ಟಾ ಇನ್ನ ರೆವಿನ್ಯೂ ಪ್ರಾಫಿಟ್ 30,000 ರಾಮ್ಗೆ ಮತ್ತೆ ಲಕ್ಷ್ಮಣ್ಗೆ 3/5 ಇವನ್ಗೆ 2/5 ಇವನ್ಗೆ ಎಷ್ಟೆಷ್ಟು ಬರುತ್ತೆ 18,000 and 12,000 ಬಂತು ಕರೆಕ್ಟಾ ಈಗ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡೋದು ಎಷ್ಟು ಸುಲಭ ಅಂತ ನಾನು ಹೇಳ್ಬೋದು ಫಸ್ಟ್ ಶೇರ್ ಕ್ಯಾಪಿಟಲ್ ಆಫ್ ಲಕ್ಷ್ಮಣ್ ಓಕೆನಾ ಎಷ್ಟಿದೆಯಪ್ಪ ಶೇರ್ ಕ್ಯಾಪಿಟಲ್ ಲಕ್ಷ್ಮಣ್ದು 16 ಲಕ್ಷ ಆಲ್ರೆಡಿ ಮಾಡಿಟ್ಕೊಂಡಿದೀವಲ್ವಾ ಮಾಡಿಟ್ಕೊಂಡಿದೀವಿ ತಾನೇ ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಲಕ್ಷ್ಮಣ್ ಎಷ್ಟಪ್ಪ ಇದೆ 56,000 ಮೂರನೇದು ರೆವಿನ್ಯೂ ಪ್ರಾಫಿಟ್ ಆಫ್ ಲಕ್ಷ್ಮಣ್ ಎಷ್ಟಪ್ಪ ಇದೆ 12,000 ಅಲ್ಲಿಗೆ ಒಟ್ಟು ಎಷ್ಟಪ್ಪ ಬಂತು ಇದನ್ನೇ ಎನ್ ಸಿ ಐ ಅಂತ ಹೇಳ್ತೀವಿ ಇದಕ್ಕೆ 6 ಮಾರ್ಕ್ಸ್ ಬರುತ್ತೆ ಕ್ಲಿಯರ್ ಓಕೆ